नमस्कार सोनिना न्यूज के स्वागत नानु सोनिका मोदलिगे मुख्यांशगळु ಐತಿಹಾಸಿಕ ಬೀದರ್ನಗರದ ಬಹಮನಿ ಬೀದರ್ ಕೋಟೆಯ ಮೇಲೆ ಎರಡು ದಿನಗಳ ಏರ್ ಶೋ ಆರಂಭ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲ್ಲರವ ರಾಜ್ಯ ಸರ್ಕಾರದ ವಿಳಂಬ ನೀತಿ ವಿರೋಧಿಸಿ ಬೀದರ್ನಲ್ಲಿ ಬೀದರ್ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕಟದಿಂದ ಚಿತ್ರದುರ್ಗದ ಮುರುಘಾ ಶಿವಮೂರ್ತಿ ಶರಣರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಬಲರಾಗುವುದರ ಜೊತೆಗೆ ಅವರ ಮನೋಭಾವನೆ ಬದಲಾಗುತ್ತದೆ ಸಚಿವ ಭಗವಂತ ಖೂಬ ಗಣೇಶ ಚತುರ್ಥಿ ಅಂಗವಾಗಿ ಬೀದರ್ನಗರದ ಗಣೇಶ ಮೈದಾನದಲ್ಲಿ ಡಾಕ್ಟರ್ ರಜನೀಶ್ ವಾಲಿ ದಂಪತಿಗಳಿಂದ ವಿಶೇಷ ಪೂಜೆ ಬೀದರ್ನಗರದ ಗಾಂಧಿಗಂಜ್ನಲ್ಲಿ 75ನೇ ಆಜಾದಿಕ ಅಮೃತ ಮಹೋತ್ಸವ ಅಂಗವಾಗಿ ತಿರಂಗದಿಂದ ಅಲಂಕೃತ ಮಂಟಪದಲ್ಲಿ ಗಣೇಶ ಪ್ರತಿಷ್ಠಾಪನೆ ಬೀದರ್ನಗರದ ವಿವಿಧೆಡೆ ವೈಭವದಿಂದ ಗಣೇಶ ಉತ್ಸವ ಆಚರಣೆ ಸುದ್ದಿಯ ವಿವರಗಳು ಭಾರತೀಯ ವಾಯುಪಡೆ ಬೀದರ್ ವತಿಯಿಂದ ಬೀದರ್ ಜಿಲ್ಲೆಯ ಐತಿಹಾಸಿಕ ಬೀದರ್ ಬಹಮನಿ ಕೋಟೆ ಮೇಲೆ ಸೆಪ್ಟೆಂಬರ್ 2 ರಿಂದ ಸಾಯಂಕಾಲ 2 ದಿನಗಳ ಕಾಲ ನಡೆಯುವ ಏರ್ ಶೋ ಬೀದರ್ನಗರದ ಐತಿಹಾಸಿಕ ಬಹಮನಿ ಕೋಟೆಯಲ್ಲಿ ಆರಂಭಗೊಂಡಿದ್ದು ಬೀದರ್ನಗರದ ಐತಿಹಾಸಿಕ ಕೋಟೆಯಲ್ಲಿ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ ಜನಮನ ಸೆಳೆದವು ಬೀದರ್ ಕೋಟೆ ಮೇಲೆ ಲೋಹದ ಹಕ್ಕಿಗಳ ಹಾರಾಟ 15,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಂದ ವೀಕ್ಷಣೆ ಆಜಾದಿಕ ಅಮೃತ ಮಹೋತ್ಸವದ ಅಂಗವಾಗಿ ಬೀದರ್ ಕೋಟೆಯ ಮೇಲೆ ಭಾರತೀಯ ವಾಯುಪಡೆ ಬೀದರ್ ವತಿಯಿಂದ ಶುಕ್ರವಾರ ಏರ್ ಶೋ ಕಾರ್ಯಕ್ರಮವನ್ನು ಬೀದರ್ನಗರದ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಳ್ಳಲಾಗಿತ್ತು ಈ ಏರ್ ಶೋ ಕಾರ್ಯಕ್ರಮದಲ್ಲಿ 15,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಬೀದರ್ ಕೋಟೆ ಒಳಗಡೆಯಿಂದ ಏರ್ ಶೋ ವೀಕ್ಷಣೆ ಮಾಡಿದರು ಬೀದರ್ ವಾಯುಪಡೆಯ 9 ಸೂರ್ಯಕಿರಣ ವಿಮಾನಗಳು ಗ್ರೂಪ್ ಕ್ಯಾಪ್ಟನ್ ಜಿಎಸ್ ದಿಲೋನ್ ಕಮಾಂಡಿಂಗ್ ಆಫೀಸರ್ ಸೂರ್ಯಕಿರಣ್ ಏರ್ಬ್ಯಾಟಿಂಗ್ ಟೀಮ್ ನಾಯಕತ್ವದಲ್ಲಿ ಆಕರ್ಷಕ ಏರ್ ಶೋ ಪ್ರದರ್ಶನ ನೀಡಿ ಅಪಾರ ಸಂಖ್ಯೆಯಲ್ಲಿ ಸೇರಿದ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಿದರು ಸೂರ್ಯಕಿರಣ್ ವಿಮಾನಗಳ ಪ್ರದರ್ಶನ ವೀಕ್ಷಣೆ ಮಾಡುತ್ತಾ ಸಾವಿರಾರು ವಿದ್ಯಾರ್ಥಿಗಳು ಚಪ್ಪಾಳೆಯೊಂದಿಗೆ ಕೇಕೆ ಹಾಕುತ್ತಾ ಆಕಾಶದಲ್ಲಿ ವಿಮಾನಗಳ ಆಕರ್ಷಕ ಚಿತ್ರಗಳನ್ನು ವಿದ್ಯಾರ್ಥಿಗಳು ಕಣ್ಕೊಂಡರು ಏರ್ ಶೋ ನಂತರ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಈ ಏರ್ ಶೋನಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿರುವುದು ಕಂಡು ತುಂಬ ಸಂತೋಷವಾಯಿತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಬೀದರ್ನಗರದ ವಿವಿಧ ಶಿಕ್ಷಣ ಸಂಸ್ಥೆಗಳು ಅಚ್ಚುಕಟ್ಟಾಗಿ ಎಲ್ಲ ಮಕ್ಕಳನ್ನು ಕರೆತಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದನೆ ಮತ್ತು ಬೀದರ್ ವಾಯುಪಡೆಯವರು ಏರ್ ಶೋವನ್ನು ಆಕರ್ಷಕ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಕ್ಕೆ ಅವರಿಗೂ ತುಂಬ ಧನ್ಯವಾದಗಳು ಶನಿವಾರ ಸಂಜೆ 4:30 ಗಂಟೆಗೆ ಬೀದರ್ನಗರದ ಸಾರ್ವಜನಿಕರಿಗೆ ಏರ್ ಶೋ ವೀಕ್ಷಿಸಲು ಬೀದರ್ ಕೋಟೆಯಲ್ಲಿ ಅವಕಾಶ ಕಲ್ಪಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಇದರ ಆನಂದವನ್ನು ಸವಿಯಬೇಕು ಹೆಚ್ಚಿನ ಜನರು ತಮ್ಮ ತಮ್ಮ ಕಾರುಗಳನ್ನು ಬಳಸದೆ ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚಾಗಿ ಬಳಸಿ ಕೋಟೆಯ ಒಳಗಡೆ ಟ್ರಾಫಿಕ್ ಜಾಮ್ ಆಗದಂತೆ ನೋಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳು ಹೇಳಿದರು ಈ ಕಾರ್ಯಕ್ರಮದಲ್ಲಿ ನವೀಕರಿಸಬಹುದಾದ ಇಂಧನ ರಾಸಾಯನಿಕ ಹಾಗೂ ರಸಗೊಬ್ಬರ ಕೇಂದ್ರ ರಾಜ್ಯ ಸಚಿವರಾದ ಭಗವಂತ ಖೂಬಾ ಬೀದರ್ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬುವಾಲಿ ಬಿಜೆಪಿ ಮುಖಂಡರಾದ ಗುರುನಾಥ್ ಕೊಳ್ಳೂರ್ ಡಾ ಶೈಲೇಂದ್ರ ಬೆಳ್ದಳೆ ಬೀದರ್ ಶಾಸಕ ರಹೀಂ ಖಾನ್ ರಫೋದ್ದೀನ್ ಕಚೇರಿವಾಲೆ ಕರ್ನಲ್ ಶರಣಪ್ಪ ಸಿಕ್ಯಾನ್ಪುರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಕಿಶೋರ್ ಬಾಬು ಸೇರಿದಂತೆ ಹಲವು ಗಣ್ಯರು ಮುಖಂಡರು ಶಾಲಾ ಕಾಲೇಜಿನ ವಿದ್ಯಾರ್ಥಿಯರು ಪಾಲ್ಗೊಂಡಿದ್ದರು कोशिशों को चाहिए ना कोई और सहारा लेडीज एंड जेंटलमैन बॉयज एंड गर्ल्स पुट योर हैंड्स टुगेदर फॉर द सूर्यकिरण एरोबैटिक टीम एंबेसडर्स ऑफ द इंडियन एयरफोर्स जाए।
ಬೀದರ್ ನಗರದ ಬೀದರ್ ಕೋಟೆ ಆವರಣದಲ್ಲಿ ಶನಿವಾರ ಸಾಯಂಕಾಲ 4:30 ಗಂಟೆಗೆ ಬೀದರ್ ವಾಯು ಸೇನೆ ಇಂದ ಏರ್ ಶೋ ಅನ್ನು ಹಮ್ಮಿಕೊಳ್ಳಲಾಗಿದೆ ಇಂದು ದಿನಾಂಕ ಶುಕ್ರವಾರ 4:30 ಗಂಟೆಗೆ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಏರ್ ಶೋ ಅನ್ನು ಹಮ್ಮಿಕೊಳ್ಳಲಾಗಿದೆ ಸೋ ಇವತ್ತು ಶಾಲಾ ಮತ್ತು ಕಾಲೇಜು ಹುಡುಗರದು ಶುಕ್ರವಾರ 3 ದಿನ ನಂತರ ಶನಿವಾರ ಎಲ್ಲ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇರುತ್ತೆ ಈಗಾಗಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಏನಂದ್ರೆ ಶನಿವಾರ 3ನೇ ಸೆಪ್ಟೆಂಬರ್ ಸಾಯಂಕಾಲ 4:30 ಗಂಟೆಗೆ ದಯಮಾಡಿ ಎಲ್ಲರೂ ಬೀದರ್ ಕೋಟೆ ಆವರಣಕ್ಕೆ ಬರಬೇಕು ಅಲ್ಲಿ ಅರ್ಧ ತಾಸು ಸೋ ವಾಯುನೆಲೆಯವರಿಂದ ಏರ್ ಶೋ ಇರುತ್ತೆ ಅದರ ಸದ್ಬಳಕೆಯನ್ನು ಎಲ್ಲರೂ ಮಾಡ್ಕೋಬೇಕು ಎಲ್ಲ ಸಾರ್ವಜನಿಕರು ಕಡ್ಡಾಯವಾಗಿ 4ವರೆಗೆ ಕಡ್ಡಾಯವಾಗಿ ಬೀದರ್ ಕೋಟೆ ಆವರಣದೊಳಗಡೆ ಇರಬೇಕು ಏರ್ ಶೋ ಅನ್ನು ತಾವೆಲ್ಲರೂ ಎಂಜಾಯ್ ಮಾಡಬೇಕು ಅಂತ ಹೇಳಿ ನಾವು ಜಿಲ್ಲಾಡಳಿತದ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ ಚಿತ್ರದುರ್ಗದ ಡಾಕ್ಟರ್ ಮುರುಘಾ ಶರಣರು ಹಾಸ್ಟೆಲ್ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡಿದರೆಂದು ಆರೋಪಿಸಿ ಬೀದರ್ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕಟದಿಂದ ಬೀದರ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವತಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಬೃಹತ್ ಪ್ರತಿಭಟನೆ ನಡೆಸಿ ಮುರುಘಾ ಶರಣರ ಪ್ರತಿಕೃತಿ ದಹನ ಮಾಡಿ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು
ಈ ಸಂದರ್ಭದಲ್ಲಿ ಸಂದೀಪ್ ಕಾಂಟೆ ಅವರು ರಾಜ್ಯ ಸರ್ಕಾರವು ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದ ಮೂಲೆ ಮೂಲೆಯಲ್ಲಿ ಒಂದಿಲ್ಲ ಒಂದು ತರಹದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಜನಾಂಗದ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೆಯುತ್ತಿದ್ದರೆ ಇನ್ನೊಂದು ಕಡೆ ದಕ್ಷಿಣ ಭಾರತದಲ್ಲಿ ಪ್ರತಿಷ್ಠಿತ ಮಠಗಳಲ್ಲಿ ಚಿತ್ರದುರ್ಗವು ಒಂದಾಗಿದೆ ಈ ಮಠದ ಪೀಠಾಧೀಶ ಡಾಕ್ಟರ್ ಮುರುಘಾ ಶಿವಮೂರ್ತಿ ಶರಣರು ಮಠದಲ್ಲಿ ಶಿಕ್ಷಣ ಪಡೆಯುತ್ತಿರುವ ಇಬ್ಬರು ವಿದ್ಯಾರ್ಥಿನಿಯರು ಲೈಂಗಿಕ ದೌರ್ಜನ್ಯ ನಡೆಸಿ ರಾಜ್ಯದ ಇತರ ಸ್ವಾಮೀಜಿಗಳ ಮಾನವನ್ನು ಹರಾಜು ಮಾಡಿರುವ ಇವರನ್ನು ಪೋಕ್ಸೋ ಕಾಯ್ದೆ ಹಾಗೂ ಪರಿಶಿಷ್ಟ ಜಾತಿ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ 1989 ರ ಅನ್ವಯ ಕೇಸ್ ದಾಖಲಾದ ಕೂಡಲೇ 24 ಗಂಟೆಗಳ ಒಳಗಾಗಿ ಅಂತಹ ವ್ಯಕ್ತಿಯನ್ನು ಬಂಧಿಸಿ ಮಹಾನಗರ ಮ್ಯಾಜಿಸ್ಟ್ರೇಟ್ ಅಥವಾ ನ್ಯಾಯಿಕ ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ ಹಾಜರುಪಡಿಸಿ ಸಿಆರ್ಪಿಸಿ ಹಾಗೂ ಸರ್ಕಾರಿ ಮಹಿಳಾ ವೈದ್ಯರ ಸಮ್ಮುಖದಲ್ಲಿ ಪರೀಕ್ಷೆಗಳ ಒಳಪಡಿಸಬೇಕು ಇದೇ ರೀತಿ ದೂರಿಗೆ ಸಂಬಂಧಿಸಿದಂತೆ ಯಾರ ವಿರುದ್ಧ ದೂರು ನೀಡಲಾಗಿದೆಯೋ ಅವರನ್ನು ಸಹ ಕೂಡಲೇ ಪೊಲೀಸ್ ವಶಕ್ಕೆ ಪಡೆದು ಕ್ರಮ ಜರುಗಿಸಬೇಕಾಗಿದೆ ಈ ಸಂದರ್ಭದಲ್ಲಿ ರಾಜಕುಮಾರ್ ಮೂಲಭಾರತಿ ಅವರು ಮಾತನಾಡಿ ಎಲ್ಲದರ ಹಿನ್ನೆಲೆಯಲ್ಲಿ ನಿನ್ನೆ ಶರಣರು ಬಹಿರಂಗವಾಗಿ ಹೇಳಿಕೆಯನ್ನು ದಿನಾಂಕ 29/8/2022 ರಂದು ನೀಡಿದ್ದು ನಾನು ಈ ನೆಲದ ಕಾನೂನನ್ನು ಗೌರವಿಸುತ್ತೇನೆ ಎಂದಿದ್ದಾರೆ ಆದರೆ ಪೊಲೀಸ್ ಪ್ರಕರಣ ದಾಖಲಾಗಿ 6 ದಿನಗಳು ಗತಿಸಿದರೂ ಸಹ ಮಠದಲ್ಲಿಯೇ ಕುಳಿತು ಪೊಲೀಸರ ಜೊತೆ ಕಾಲ ಹರಣ ಮಾಡುತ್ತಿರುವುದು ಶರಣರ ನಡೆ ಎಷ್ಟರ ಮಟ್ಟಿಗೆ ಸರಿ ಎಂದು ಹಾಗೂ ದಲಿತ ಹೆಣ್ಣು ಮಕ್ಕಳು ಬಲಾಢ್ಯರ ಸ್ವತ ಅಲ್ಲ ಈ ಸಂಬಂಧವಾಗಿ ನಿರ್ಲಕ್ಷಿತ ತೊರೆದರೆ ಇದಕ್ಕೆ ತಕ್ಕ ಬೆಲೆಯನ್ನು ತೆರಬೇಕಾಗುತ್ತದೆ ಎಂದು ರಾಜ್ಯ ಸರ್ಕಾರಕ್ಕೆ ದಲಿತ ಸಂಘಟನೆಗಳು ಎಚ್ಚರಿಸುತ್ತಿದೆ ಆದ್ದರಿಂದ ಸರ್ಕಾರ ಕೂಡಲೇ ಕಾನೂನು ಪಾಲಿಸುವ ನಿಟ್ಟಿನಲ್ಲಿ ಶ್ರೀಗಳನ್ನು ಪೊಲೀಸ್ ವಶಕ್ಕೆ ಪಡೆದು ಹೆಣ್ಣು ಮಕ್ಕಳಿಗೆ ಸೂಕ್ತವಾದ ಪೊಲೀಸ್ ರಕ್ಷಣೆಯನ್ನು ಹಾಗೂ ಇವರ ಕುಟುಂಬಗಳಿಗೆ ನ್ಯಾಯ ನೀಡಬೇಕಾಗಿ ಈ ಮೂಲಕ ವಿವಿಧ ದಲಿತ ಪರ ಸಂಘಟನೆಗಳು ನಗರದಲ್ಲಿ ದಿನಾಂಕ 2/9/2022 ರಂದು ಪ್ರತಿಭಟನೆ ಮೆರವಣಿಗೆ ಮಾಡುವ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜಕುಮಾರ್ ಮೂಲಭಾರತಿ ಚಂದ್ರಕಾಂತ್ ನಿರಾಟೆ ಬಾಬುರಾವ್ ಪಾಸ್ವಾನ್ ಶ್ರೀಪತರಾವ್ ದಿನೇಶ್ ಶಿವಕುಮಾರ್ ನೀಲಿಕಟ್ಟಿ ಸಂದೀಪ್ ಕಾಂಟೆ ರಾಜಕುಮಾರ್ ಗುಣಳ್ಳಿ ಸುಬ್ಬಣ್ಣ ಕರಕನಳ್ಳಿ ಜೀವನ್ ಬುರ್ತ ಅವಿನಾಶ್ ದಿನೆ ಶಂಕರ್ ಫಿರ್ಂಗೆ ಮಾರುತಿ ಬಿ ಕಂಟೆ ಅಶೋಕ್ ಮಾಳ್ಗೆ ಅಶೋಕ್ ಸಂಗಮ್ ಸಂತೋಷ್ ಎಣ್ಕೂರ್ ಧನರಾಜ್ ಮುಸ್ತಾಪುರೆ ಶಿವಕುಮಾರ್ ತುಂಗರ್ ರಾಹುಲ್ ಡಾಂಗೆ ಅಂಬೇಡ್ಕರ್ ಸಾಗರ್ ರಮೇಶ್ ಪಾಸ್ವಾನ್ ಅಮೃತ್ ಮುತ್ತಂಗಿಕರ್ ಸೇರಿದಂತೆ ಹಲವರು ಇದ್ದರು ಮುರುಘಾ ಸ್ವಾಮೀಜಿಗಳು ಅತ್ಯಾಚಾರ ಮಾಡಿದಾರ ಈ ಅತ್ಯಾಚಾರ ಮಾಡಿದ್ರು ಕೂಡ ಅವರನ್ನ ಬಂಧಿಸುವಲ್ಲಿ ಚಿತ್ರದುರ್ಗದ ಜಿಲ್ಲಾಡಳಿತ ಅಲ್ಲಿನ ಪೊಲೀಸ್ ಇಲಾಖೆ ವಿಫಲವನ್ನ ಕಾಯ್ದುಕೊಂಡಿದೆ ಈ ಈ ಸ್ವಾಮೀಜಿಗಳನ್ನ ಬೆಂಬಲಿಸುತ್ತಿರುವಂತಹ ಈ ರಾಜ್ಯ ಸರ್ಕಾರದ ವಿರುದ್ಧ ಇಂದು ಬೀದರ್ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನಾ ಮೆರವಣಿಗೆಯನ್ನು ಉದ್ದೇಶಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು ಸ್ವಾಮಿಗೆ 6 ದಿನಗಳ ನಂತರ ನಿಜ ಸ್ಟ್ರಾಂಗ್ ಆಗಿ ಮೂವ್ಮೆಂಟ್ ಅಲ್ಲಿ ಚಿತ್ರದುರ್ಗ ದಲಿತ ಮುಖಂಡರು ನಿರಂತರವಾಗಿ ಹೋರಾಟ ಮಾಡ್ತಾ ಸಂದರ್ಭದಲ್ಲಿ ಇವತ್ತೇನಾಗಿದೆ ಅಂತ ಕಸಿ ಹೇಳಿದರೆ ನರೇಂದ್ರ ಮೋದಿ ಕರ್ನಾಟಕ ಕಾಲಿಕ್ತಾ ಇದ್ದಾರೆ ಆ ಕಾಲಿಕ್ಕ ಸಂದರ್ಭದಲ್ಲಿ ಇನ್ನು ಎಷ್ಟು ಏನು ಗಲಾಟೆ ಆಗ್ತಾವಪ್ಪ ಅಂತ ತಿಳ್ಕೊಂಡು ಇದು ಷಡ್ಯಂತ್ರ ಅಲ್ಲಿನ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಇಂಟರ್ಫೇರ್ ಆಗಿ ಏನದಂದರೆ ಸುಮ್ಮನೆ ಆಕೆ ನಾಮಕೆ ವ್ಯವಸ್ಥೆ ಸ್ವಾಮಿಗಳನ್ನು ಬಂಧಿಸಿ ಏನು ಮಾಡಿದ ರಾತ್ರಿಯನ್ನು 11 ಸುಮಾರಿಗೆ ಏನೋ ಬಂಧಿಸಿಬಿಟ್ಟು ಇವತ್ತೇನಪ್ಪ ಅವ್ರಿಗೆ ಎದಿ ನೈಸ್ತಾ ಇದೆ ಅಂತ ಎದಿ ಅಂದರೆ ಅವ್ರಿಗೆ ಏನೀಗ ಹಾರ್ಟ್ ಆಗಿ ಸಾಯ್ತಾರಪ್ಪ ಅಂದಪ್ಲೆ ಏನಾಗಲ್ಲ ಗೆಳೆಯರೆ ಆ ಸ್ವಾಮಿಗೆ ಸ್ವಾಮಿಗಳಿಗೆ ಎಲ್ಲೂ ಏನೂ ಆಗಲ್ಲ ಅವ್ರು ಸುಮ್ಮನೆ ಇದು ಈಗ ಇದು ಎಲ್ಲ ಇದು ನಮ್ದು ಕಿತಾಪತಿ ಹೊರಗೆ ಬರ್ತದೆ ಅಂತ ತಿಳ್ಕೊಂಡು ಅರೆಸ್ಟ್ ಆಗಿಬಿಟ್ರೆ ಅರೆಸ್ಟ್ರ್ ಆಗಿದ್ದಾರೆ ಆದರೆ ಅವ್ರು ಹೊರಗೆ ಟೋಟಲಿ ಏನದಂದ್ರೆ ಆ ಕೇಸಿನಿಂದ ಬಿಡುಗಡೆಗೊಳಿಸ್ಬೇಕು ಅನ್ನೋದೇ ಈ ಸರ್ಕಾರದ ಒಂದು ನೀತಿಯಾಗಿದೆ ಗೆಳೆಯರೆ ಹಾಗಾಗಿ ಇದು ಮಾನಗೆಟ್ಟ ಸರ್ಕಾರ ಅಂತ ಕಸಿ ಹೇಳ್ತಾ ಇದ್ದೀವಿ ಇವತ್ತೇನು ಬೊಮ್ಮಾಯಿ ಇದ್ದಾರೆ ಮುಖ್ಯಮಂತ್ರಿ ಅವ್ರು ಯಾನು ಯಾವ ಸರ್ಕಾರ ಇನ್ನೊಬ್ಬರು ಅಪೋಸಿಷನ್ ಲೀಡರ್ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನನಗೆ 6 ತಿಂಗಳು ಪೈಲೇನೆ ಖೂನ್ ಐತೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಆಗಿನವ್ರು 2 ಸರ್ತಿ ಮುಖ್ಯಮಂತ್ರಿ ಆಗಿನವರು ದೇಶದ ಪ್ರಧಾನಮಂತ್ರಿ ಅವ್ರ ಮಗ ನನಗೆ 6 ತಿಂಗಳು ಮೊದಲೇ ಗೊತ್ತ ಇವತ್ತು ಕಾಂಗ್ರೆಸ್ ಲೀಡರ್ ಅಪೋಸಿಷನ್ ಲೀಡರ್ಗಳು ಯಾವುದೋ ಏನೋ ಗಲಾಟೆ ಆದರೆ ಎಲ್ಲೋ ಬಾಬಿ ಹೊಡೆದೊಡ್ದು ಚೀರದಾಡ್ತಾರೆ ಗೊತ್ತಾ ಈ ಕೇಸಿಗೆ ಯಾರು ಕಾಂಗ್ರೆಸ್ ಲೀಡರು ಡಿ ಕೆ ಶಿವಕುಮಾರ್ ಇಲ್ಲ
ಸಿದ್ದರಾಮಯ್ಯಪ್ಪನೂ ಇಲ್ಲ ಇವತ್ತು ಹೇಳಿಕೆ ಕೊಡ್ಲಕ್ಕೆ. ಯಾಕಂದ್ರೆ ಇವರೆಲ್ಲ ರಾಜಕಾರಣ ಮಾಡಕ್ಕೆ ಹೊರಟಿದ್ದಾರೆ. ಇವರು ನಮ್ಮ ಜನರ ಮೇಲೆ, ಹಿಂದುಳಿದ ಜಾತಿ ಜನರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ರಾಜಕೀಯ ಮಾಡಕ್ಕೆ ಹೊಂಟಿದ್ದಾರೆ ಗೆಳೆಯರೆ. ಹಾಗಾಗಿ ಈ ಪ್ರಕರಣವನ್ನು ಭಾಳ ಗಂಭೀರತೆಯಿಂದ ರಾಜ್ಯ ಸರ್ಕಾರನ ಕೈ ಎತ್ಕೊಳ್ಬೇಕು. ಮತ್ತು ಆ ಸ್ವಾಮಿಯನ್ನು ಎಲ್ಲೋ ಬೆಂಗಳೂರದಲ್ಲೇನೋ ಹಾಸ್ಪಿಟಲ್ ಏನು ಅಡ್ಮಿಟ್ ಮಾಡಬೇಕು, ಎಲ್ಲೋ ಮಾಡಬೇಕಂತೇಳಿ ನನ್ನ ಷಡ್ಯಂತ್ರ ನಡೀತಾ ಇದೆ. ಇದು ಭಾಳ ಭಾಳ ದೊಡ್ಡ ಷಡ್ಯಂತ್ರ ಇದು. ಈ ರಾಜ್ಯ ಸರ್ಕಾರ ನಾಚಿಕೆ ಆಗಬಂತೇಳಿ ಇವತ್ತಿನ ದಿನ ನಾನು ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಬೀದರ್ ನೆಹರು ಯುವ ಕೇಂದ್ರ, ರಾಷ್ಟ್ರೀಯ ಸೇವಾ ಯೋಜನೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಬಿ ಶ್ಯಾಮ್ ಸುಂದರ್ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ರೀ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಬೀದರ್ನಲ್ಲಿ 2022-23 ಸಾಲಿನ ಬೀದರ್ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಇಂಧನ ಮೂಲ ಮತ್ತು ರಾಸಾಯನಿಕ ರಸಗೊಬ್ಬರ ರಾಜ್ಯ ಖಾತೆ ಸಚಿವರಾದ ಭಗವಂತ ಖೂಬ ಅವರು ಉದ್ಘಾಟಿಸಿದರು. ಕ್ರೀಡೆಯಿಂದ ಮಕ್ಕಳಲ್ಲಿ ಮನೋಭಾವನೆ ಬದಲಾಗುತ್ತದೆ. ಸಚಿವ ಭಗವಂತ ಖೂಬ ಬೀದರ್ ಸೆಪ್ಟೆಂಬರ್ 1 ಮಕ್ಕಳು ತಮ್ಮ ಪಠ್ಯದ ಜೊತೆಗೆ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಬಲರಾಗುವುದರ ಜೊತೆಗೆ ಅವರ ಮನೋಭಾವನೆ ಬದಲಾಗುತ್ತದೆ ಎಂದು ರಾಜ್ಯ ಖಾತೆ ಸಚಿವರಾದ ಭಗವಂತ ಖೂಬ ಹೇಳಿದರು. ಅವರು ಗುರುವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಬೀದರ್ ನೆಹರು ಯುವ ಕೇಂದ್ರ, ರಾಷ್ಟ್ರೀಯ ಸೇವಾ ಯೋಜನೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಬಿ ಶ್ಯಾಮ್ ಸುಂದರ್ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ರೀ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ನೆಹರು ಕ್ರೀಡಾಂಗಣ ಬೀದರ್ನಲ್ಲಿ 2022-23 ಸಾಲಿನ ಬೀದರ್ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಖೇಲೋ ಇಂಡಿಯಾದಿಂದ ಭಾರತದಲ್ಲಿ ಗ್ರಾಮೀಣ ಪ್ರತಿಭಟನೆಗಳು ಗುರುತಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನು ಭಾಗವಹಿಸುವಂತೆ ಮಾಡಲಾಗುತ್ತದೆ ಮತ್ತು ಇದರಿಂದ ಗ್ರಾಮೀಣ ಭಾಗದ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ತಾವುಗಳು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ತರಬೇಕೆಂದು ಹೇಳಿದರು. ದಸರಾ ಕ್ರೀಡಾಕೂಟದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಯ ಪ್ರತಿಭೆಗಳನ್ನು ಗುರುತಿಸಲು ಪ್ರತಿ ವರ್ಷದಂತೆ ಈ ವರ್ಷವೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ತೋರಿಸುವ ಮೂಲಕ ಆಯಾ ಜಿಲ್ಲೆಯ ಹೆಸರನ್ನು ತರುವ ಕೆಲಸ ಮಾಡುತ್ತಾರೆ. ನಮ್ಮ ಜಿಲ್ಲೆಯಿಂದಲೂ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿ ಜಿಲ್ಲೆಗೆ ಹೆಸರು ತರಬೇಕೆಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷದ ಬಾಬುವಾಲಿ, ಬಿಜೆಪಿ ಮುಖಂಡದ ಗುರುನಾಥ್ ಕೊಳ್ಳೂರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರದ ಅಮೃತ್ ಎನ್ ಅಷ್ಟಗಿ ಹಾಗೂ ವಿವಿಧ ತಾಲೂಕುಗಳಿಂದ ಆಗಮಿಸಿದ ದೈಹಿಕ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಘನಾಧ್ಯಕ್ಷ ಸ್ಥಾನವನ್ನು ವಹಿಸಿದ್ದು ಮಾನ್ಯ ಸನ್ಮಾನ್ಯ ಬಾಬುವಾಲಿ ಅಧ್ಯಕ್ಷರು, ಬೀದರ್ ನಗರಾಭಿವೃದ್ಧಿ ಸಂಸ್ಥೆ ಹಾಗೂ ಅಥ್ಲೆಟಿಕ್ ಸಂಸ್ಥೆ ನಮ್ಮ ಜೋರಾದ ಚಪ್ಪಾಳೆ ಪಟ್ಟಿ ದಿಗಾಳಿಗೆ ನಾವು ಸಂಬಂಧಿಸಲು ಅದೇ ರೀತಿಯಾಗಿ ವೇದಿಕೆಗೆ ಕ್ರೀಡಾ ಜ್ಯೋತಿ ಆಗುವಂತಾ ಇದೆ. ಅರವಿಂದ್ ತಂಡ, ರಾಜ್ಯ ಮತ್ತು ರಾಷ್ಟ್ರ ಕ್ರೀಡಾಪಟುಗಳು, ನಿಮ್ಮರಿಗೆ ಉದ್ಘಾಟಕರು ಹಾಗೂ ಗಣ್ಯಮಾನ್ಯರು ನಿಮ್ಮರಿಗೆ ಪರಿಚಯ ಕಾರ್ಯಕ್ರಮಕ್ಕೆ ಔರಾದ್ ಬಾಲ್ಕಿ ಬೀದರ್ ಈ ವರ್ಷದಂತೆ ದಸರಾ ಕ್ರೀಡಾಕೂಟ ಪ್ರತಿ ತಾಲೂಕಿನಿಂದ ಪ್ರತಿ ಜಿಲ್ಲೆಯಿಂದ ಆಯ್ಕೆಯನ್ನಾಗಿ ರಾಜ್ಯ ಮಟ್ಟದಲ್ಲಿ ಮೈಸೂರಿನಲ್ಲಿ ಸ್ಪರ್ಧೆಯನ್ನು ಮಾಡುವಂತ ಅವಕಾಶವನ್ನ ರಾಜ್ಯ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಕ್ರೀಡೆಯಿಂದ ಮಕ್ಕಳ ಮನೋ ಭಾವನೆಯನ್ನ ವೃದ್ಧಿಯನ್ನು ಹೊಂದಿ ಇಡೀ ಜೀವನ ಪರ್ಯಂತ ಆಟಗಾರನ ಮನೋಭಾವನೆಯಿಂದ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ದ ಪ್ರಥಮ ಆದ್ಯತೆಯನ್ನ ಮತ್ತು ಲಾಭವನ್ನು ಮಕ್ಕಳಿಗೆ ಸಿಗ್ತದೆ. ಜೊತೆಯಲ್ಲಿ ವಿದ್ಯಾಭ್ಯಾಸದ ಜೊತೆಯಲ್ಲಿ ಕೂಡ ಬಹಳಷ್ಟು ಸಹಕರಿಸುತ್ತದೆ ಮತ್ತು ಕ್ರೀಡೆಯಲ್ಲಿ ಈಗ ಭಾರತದಲ್ಲಿ ಖೇಲೋ ಇಂಡಿಯಾ ಮಾಧ್ಯಮದಿಂದ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಆಯ್ಕೆಯನ್ನು ಮಾಡುವಂತ ಅವಕಾಶಗಳನ್ನು ಭಾರತ ಸರ್ಕಾರ ಒದಗಿಸಿಕೊಟ್ಟಿದೆ. ಆ ಒಂದು ನಿಮಿತ್ತವಾಗಿ ಇವತ್ತು ಅನೇಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕ್ರೀಡಾಪಟುಗಳು ಅನೇಕ ಪ್ರಶಸ್ತಿಗಳನ್ನು ಪಡೆದು ಭಾರತದ ಹೆಮ್ಮೆ ಗರಿಮೆಯನ್ನು ಇಡೀ ವಿಶ್ವದಲ್ಲಿಯೇ ಪ್ರತಿನಿಧಿಯನ್ನ ಮಾಡಿದಂತ ನಮ್ಮ ಕ್ರೀಡಾಪಟುಗಳು ಇವತ್ತು ನಮ್ಮ ಭಾರತದಲ್ಲಿದ್ದಾರೆ. ಆ ತರ ತಾವುಗಳು ಕೂಡ ನಮ್ಮ ತಾಲೂಕ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವಂತ ಪ್ರತಿಭೆಯನ್ನ
ನಿಮ್ಮಲ್ಲಿದೆ ಆ ಪ್ರತಿಭೆಯನ್ನು ನಮ್ಮ ಎಲ್ಲ ದೈಹಿಕ ಶಿಕ್ಷಕರು ಸರಿಯಾದ ಮಾರ್ಗದರ್ಶನವನ್ನು ಮಾಡಿ ಮಕ್ಕಳಿಗೆ ಉತ್ಸವನ ಪ್ರೇರಣೆಯನ್ನು ಕೊಟ್ಟು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸುವಂಥ ಪ್ರಯತ್ನವನ್ನು ಆಗಬೇಕನ್ನೋ ಅಂತ ನಿಮ್ಮನ್ನು ಶುಭ ಕೋರಿ ಆಗಸ್ಟ್ 31ರಿಂದ ಸೆಪ್ಟೆಂಬರ್ 4ರವರೆಗೆ ನಡೆಯಲಿರುವ ಗಣೇಶ ಚತುರ್ಥಿ ಅಂಗವಾಗಿ ಬೀದರ್ ನಗರದ ಗಣೇಶ ಮೈದಾನದಲ್ಲಿ ಉದ್ಯಮಿ ಹಾಗೂ ಉತ್ತರ ಕರ್ನಾಟಕ ಪ್ರಾದೇಶಿಕ ಪತ್ರಿಕೆಯ ಸಂಪಾದಕ ಡಾಕ್ಟರ್ ರಜನೀಶ್ ವಾಲಿ ದಂಪತಿಗಳಿಂದ ವಿಶೇಷ ಪೂಜೆ ಸಲ್ಲಿಸಿದರು. ಎಲ್ರಿಗೂ ನಮಸ್ಕಾರ. ಗಣೇಶ ಹಬ್ಬದ ಶುಭಾಶಯಗಳು. ಈ ವರ್ಷ ಗಣೇಶ ಚತುರ್ಥಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಬೀದರಲ್ಲಿ. ಮತ್ತು 2 ವರ್ಷ ಕೊರೋನಾ ಮಹಾಮಾರಿಯಿಂದ ಯಾರೂ ಗಣೇಶೋತ್ಸವ ಚೆನ್ನಾಗಿ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಈ ವರ್ಷ ಬೀದರಲ್ಲಿ ಭಾಳ ಎಲ್ಲ ಹುಡುಗರಂದ್ರೆ ಒಂಥರ ಜೋಶ್ನಾಗಿದ್ದಾರೆ. ಮತ್ತು ಎಲ್ಲ ಕಡೆ ಎಲ್ಲೇ ನೋಡಿರಿ ಬೀದರ್ ತುಂಬೆಲ್ಲ ದೊಡ್ಡ ದೊಡ್ಡ ಗಣಪತಿಗಳು ಬಂದಿದ್ದಾರೆ. ಗಣೇಶನ ಆಶೀರ್ವಾದ ಎಲ್ಲರ ಮೇಲೆ ಇದೇ ಥರ ಇರಲಿ. ಮತ್ತು ರೈತರಿಗೆ ಈ ಸಲ ಮಳೆನೂ ಚೆನ್ನಾಗಿದೆ, ಬೆಳೆ ಎಲ್ಲ ಚೆನ್ನಾಗಿ ಆಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಬೀದರಲ್ಲಿ ಈ ಸಲ ಏನು ಮೆರವಣಿಗೆ ಇದೆ ನೋಡೋ ಥರ ಇದೆ. ಅದಕ್ಕೆ ಜನ ಎಲ್ಲ ಬಂದು ಬೀದರಲ್ಲಿ ಚೋಬಾರ ಹತ್ರ ಬಂದು ಈ ಸಲ ಪ್ರೊಸೆಷನ್ ನೋಡಬೇಕಂತ ಎಲ್ಲರಿಗೆ ವಿನಂತಿ. ಗಣೇಶ ಹಬ್ಬದ ಶುಭಾಶಯ. ನಮಸ್ಕಾರ. ಬೀದರ್ ನಗರದ ಗಾಂಧಿಗಂಜ್ನಲ್ಲಿ ಗಣೇಶ ಉತ್ಸವ ಪರಂಪರೆ ನಗರಿಯಲ್ಲಿ ಗಣನಾಯಕನ ಆರಾಧನೆ ನಡೆದಿದೆ. ನಗರದಲ್ಲಿ ಪ್ರತಿಷ್ಠಾಪಿಸಲಾದ ಸಾರ್ವಜನಿಕ ಗಣೇಶ ಮಂಟಪ ಹಾಗೂ
मने नड़ीव पूजे प्रार्थने भक्त वातावरण सृष्टिवे कोविड नियंत्रण के बंद कारण गणेश मंडली पदाधिकारी सार्वजनिक सड़गर संभ्रम गणेश उत्सव विघ्न निवारकन भक्ति समर्पिसुत्तिदारे उद्यमी संगय्य रंजितल तिळिसिदारे। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಾಂಧಿಗಂಜಿನಲ್ಲಿ ಗಣೇಶ ಉತ್ಸವ ಪ್ರಾರಂಭವಾಗಿದೆ। ಪ್ರತಿ ದಿವಸ ನಿನ್ನೆ ಅಂದರೆ ದಿನಾಂಕ 31/8/2022 ರಂದು ಸಾಯಂಕಾಲ 6 ಗಂಟೆಗೆ ಇಲ್ಲಿನ ಗಾಂಧಿಗಂಜಿನಲ್ಲಿ ವರಸಿದ್ಧಿ ವಿನಾಯಕ ದೇವರ ಪ್ರತಿಷ್ಠಾಪನೆಯಾಗಿದೆ ಮತ್ತು 2 ವರ್ಷದಿಂದ ಇಲ್ಲಿ ಯಾವುದೇ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗಿಲ್ಲ ಕೋವಿಡ್ ಇದ್ದ ಸಲುವಾಗಿ ಅದು ಸಲುವಾಗಿ ಈ ವರ್ಷ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಬೇಕೆಂದು ನಮ್ಮ ಗಾಂಧಿಗಂಜನ ಮಂಡಳಿಯವರು ನಿರ್ಧರಿಸಿದ್ದಾರೆ ಮತ್ತು ಜೊತೆಗೆ 75 ವರ್ಷದ ಅಮೃತ ಮಹೋತ್ಸವದ ಕಾರಣ ಇಲ್ಲಿ ನಮ್ಮ ಗಾಂಧಿಗಂಜಿನಲ್ಲಿ ಎಲ್ಲಾ ಕಡೆಗೆ ಅಮೃತ ಮಹೋತ್ಸವದ ಸಲುವಾಗಿ ತಿರಂಗವನ್ನು ಮಾಡಿ ಅಲಂಕಾರ ಮಾಡಲಾಗಿದೆ ಅದಕ್ಕಾಗಿ ದೇವರು ಭಗವಂತನು ವರಸಿದ್ಧಿ ವಿನಾಯಕನು ಎಲ್ಲರಿಗೆ ರೈತರಿಗೆ ಮತ್ತೆ ವ್ಯಾಪಾರಸ್ಥರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ದಯ ಪಾಲಿಸಬೇಕೆಂದು ಆ ವರಸಿದ್ಧಿ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಮತ್ತೆ ಮೋತಿ ಬಜಾರ್ ಎಲ್ಲರೂ ಕೂಡಿ ಎಲ್ಲರ ಸಹಯೋಗದಿಂದ ಇದು ಗಣೇಶದ ಆಚರಣೆಯನ್ನು ಪ್ರತಿ ವರ್ಷ ಮಾಡಲಾಗುತ್ತದೆ 2 ವರ್ಷ ಕರೋನಾ ಇದು ಕರೋನಾ ಬರಗ ಸಲುವಾಗಿ ಸರಿಯಾಗಿ ಆಚರಣೆ ಮಾಡದು ಆಗಿಲ್ಲ ಈ ವರ್ಷ ಎಲ್ಲ ಸೃಷ್ಟಿಯ ಸೌಕರ್ಯವನ್ನು ದೇವರು ಕೊಟ್ಟಿದ್ದಾನೆ ಮತ್ತೆ ಒಳ್ಳೆ ಕ್ಲೈಮೇಟ್ ಅನ್ನು ಇರೋ ಸಲುವಾಗಿ ಬಿದರ್ ಕರ್ನಾಟಕ ಆಲ್ ಇಂಡಿಯಾದ ಎಲ್ಲ ಕಡೆ ಗಣೇಶನ ಗೌರಿ ಆಚರಣೆಯನ್ನು ವಿಜೃಂಭವಾಗಿ ನಡೆಯಲಾಗುತ್ತಿದೆ ತಿರಂಗ ಮಂಟಪವನ್ನು ಮಾಡಿದ್ದೇವೆ
मत गणेशन नेचुरल गणपति मूर्तियों ते देवरदु एला भक्त बंद दर्शन हमारे मत मा मा बुलाे एला दस धान्यवे बेदू एल अनुकूल आशीर्वाद गणेश गौरी शंकर कोरते अल गांधीगंज शनिवार दिन इ अदान प्रसाद मत प्रसाद वितरणे एलू बंद देवर प्रसाद सेविस नम कोरिके सार्वजनिक गणेश मंटप विभिन्न बगिया मूर्ति परंपरे नगर गणेश नायकन आराधने नगर गणेश मैदान केबी रस्ते क्रांति गणेश गौली विद्यानगर चिद्री हनुमान मंदिर आदर्श कॉलोनी प्रताप नगर हरळ्य वृत्त नंदी कॉलोनी पाठगल्ली गांधीगंज एलआईसी कचेरी समीप मोदलाद कड़ेगळल्ली सार्वजनिक गणेश मूर्ति प्रतिष्ठापिसलागिदे ಮಂಟಪಗಳಿಗೆ ವಿದ್ಯುತ್ ದೀಪಗಳಿಂದ ಶೃಂಗರಿಸಲಾಗಿದೆ ಪೂಜೆ ಪ್ರಸಾದ ವಿತರಣೆ ಕಾರ್ಯಗಳು ನಡೆದಿವೆ ಶ್ರೀ ಹನುಮಾನ್ ಸೇನಾ ಗಣೇಶ ಮಂಡಳಿ ಹನುಮಾನ್ ನಗರ ಚಿದ್ರಿ ರಸ್ತೆ ಬೀದರ್ ವತಿಯಿಂದ 1991 ರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ 42ನೇ ವರ್ಷದ ಗಣೇಶ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಗೌರವ ಅಧ್ಯಕ್ಷರು ಅದಂತಹ ಕಾಶಿನಾಥ್ ಪಾಟೀಲ್ ಅಧ್ಯಕ್ಷರು ನೀಲಕಂಠ ಕಾಂಬಳೆ ಉಪಾಧ್ಯಕ್ಷರು ಉದಯ ಶರ್ಮಾ ಖಜಾಂಚಿ ಅಂಬರೀಶ್ ಮಲ್ಕಾಪುರೆ ಕಾರ್ಯದರ್ಶಿ ವಿಶಾಲ್ ಸಾಗರ್ ಹಾಗೂ ಸತೀಶ್ ಅಮರ್ ಅಜಿತ್ ಮಹೇಶ್ ದೀಪಕ್ ವಿಷ್ಣು ಸುನಿಲ್ ವೀರೇಶ್ ನೋಹನ್ ಪ್ರವೀಣ್ ಹಾಗೂ ಇತರರಿದ್ದರು ನಗರದಲ್ಲಿ ಪ್ರತಿಷ್ಠಾಪಿಸಿರುವ ಸಾರ್ವಜನಿಕ ಗಣೇಶನ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತಿದೆ ಬುಧವಾರ ಸಂಜೆಯಿಂದ ತಡರಾತ್ರಿವರೆಗೆ ವಿವಿಧೆಡೆ ಶ್ರದ್ಧೆ ಭಕ್ತಿಯಿಂದ ವಿಘ್ನ ನಿವಾರಕನನ್ನು ಪ್ರತಿಷ್ಠಾಪಿಸಲಾಗಿದ್ದು ಭಾನುವಾರ ಸಾಮೂಹಿಕ ವಿಸರ್ಜನೆ ನಡೆಯಲಿದೆ ಬಡಬಣಗಳಲ್ಲಿರುವ ನಾನಾ ತರಹದ ಭಾವಭಂಗಿಗಳ ಆಕರ್ಷಕ ಗಣಪತಿಗಳು ಗಮನ ಸೆಳೆದವು ಗಣೇಶೋತ್ಸವ ಎಲ್ಲ ಬಡಬಣಗಳಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಸಿದೆ ಕೊರೋನಾ ಕಾರಣ 2 ವರ್ಷ ಸರಳವಾಗಿ ಉತ್ಸವ ಮಾಡಲಾಗಿತ್ತು ಈ ಬಾರಿ ಸೋಂಕು ಕಮ್ಮಿಯಾಗಿರುವ ಕಾರಣ ಅದುರಿಯಾಗಿ ಆಯೋಜನೆ ಮಾಡಲಾಗಿದೆ ಪ್ರಮುಖ ಬೀದಿಗಳು ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತವೆ ನಾನಾ ಗಣೇಶ ಪೆಂಡಾಲ್ಗಳ ಅಲಂಕಾರ ಆಕರ್ಷಕ ಮೂರ್ತಿ ನೋಡುಗರ ಕಣ್ಮನ ಸೆಳೆಯುವ ಜೊತೆಗೆ ಭಕ್ತಿ ಭಾವ ಮೂಡಿಸುತ್ತವೆ ಧ್ವನಿವರ್ಧಕಗಳಿಂದ ಭಕ್ತಿ ದೇಶಭಕ್ತಿ ಗೀತೆ ಮುಳುಗುತ್ತಿದ್ದರು ಇದರ ಜಂಗಾರದಲ್ಲಿ ಇಡೀ ನಗರ ತೇಲಾಡುತ್ತದೆ ಸಂಜೆಯಿಂದ ತಡರಾತ್ರಿವರೆಗೆ ಆಯಾ ಗಣೇಶ ಪೆಂಡಾಲ್ಗಳಲ್ಲಿ ಭಕ್ತರ ಮಹಾಪುರ ಬರುತ್ತಿದ್ದು ಲಂಬೋದರನಿಗೆ ಶ್ರದ್ಧೆ ಭಕ್ತಿಯಿಂದ ನಮಿಸುತ್ತಿದ್ದಾರೆ ವಿವಿಧ ಗಣೇಶ ಮಂಡಳಿದವರು ಆಕರ್ಷಕ ಪೆಂಡಾಲ್ ನಿರ್ಮಿಸಿದ್ದಾರೆ ಅಲ್ಲಲ್ಲಿ ಸುಮಾರು 6 25 ಅಡಿವರೆಗೆ ವಿಘ್ನೇಶ್ವರನ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ ನಗರದಲ್ಲಿ 225ಕ್ಕೂ ಹೆಚ್ಚು ಸಾರ್ವಜನಿಕ ಗಣೇಶ ಸ್ಥಾಪಿಸಲಾಗಿದೆ ಕಳೆದ ಸಲಕ್ಕೆ ಹೋಲಿಸಿದರೆ ಪ್ರಸ್ತುತ ಜನರಲ್ಲಿ ವಿಶೇಷವಾಗಿ ಯುವ ಸಮೂಹದಲ್ಲಿ ಉತ್ಸಾಹ ಹೆಚ್ಚಿದೆ ದೇಶದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ನಿಮಿತ್ತ ವಿವಿಧ ಮಂಡಳಗಳಲ್ಲಿ ಭಗವ ಜೊತೆಗೆ ತಿರಂಗ ಝಂಡ ರಾರಾಜಿಸುತ್ತಿರುವುದು ಈ ಸಲದ ವಿಶೇಷ ಸಂಜೆ 5 ಭಕ್ತರ ದಂಡು ಗಣೇಶನತ್ತೆ ಹೆಜ್ಜೆ ಹಾಕುತ್ತದೆ ರಾತ್ರಿ ವೇಳೆ ಪ್ರಮುಖ ರಸ್ತೆಗಳಲ್ಲಿ ಮಹಿಳೆಯರು ಮಕ್ಕಳ ಸಾಲು ಕಾಣುತ್ತಿದ್ದು ನಾನಾ ಪೆಂಡಾಲ ಎದುರು ಜನರ ಸಾಲು ಸಾಮಾನ್ಯವಾಗಿದೆ ಬರುವ ಭಕ್ತಾದಿಗಳಿಗೆ ಆಯಾ ಮಂಡಳದವರು ಪ್ರಸಾದದ ವ್ಯವಸ್ಥೆಯೂ ಮಾಡುತ್ತಿದ್ದಾರೆ ಸ್ಥಳೀಯ ಕ್ರಾಂತಿ ಗಣೇಶ್ ಗಣೇಶ್ ಮೈದಾನ ಚಿದ್ರಿ ರಸ್ತೆ ಹಿಮ್ಮತ್ ನಗರ ಹನುಮಾನ್ ನಗರ ಹಾರುಗಿರಿ ಚೌಬಾರ ನೇವಿ ಪೃಥ್ವಿರಾಜ್ ಹರಳೆಯ ಭೂಮಿ ಸಮಾಜ ದೇವಿ ಕಾಲೋನಿ ಸಾಳಿ ಸಮಾಜ ಹಿಂದೂ ಯುವಸೇನೆ ಉಸ್ಮಾನ್ಗಂಜ್ ಬ್ರಾಹ್ಮಣವಾಡಿ ಸಾಯಿ ಕಾಲೋನಿ ರಾಮ ಮಂದಿರ ಬಸವನಗರ ಸಂಗಮೇಶ್ವರ್ ಕಾಲೋನಿ ಶಿವಸೇನಾ ನಾವದಿಗಿರಿ ಬಸ್ ನಿಲ್ದಾಣ ಗೌಳಿಗಲ್ಲಿ ಪಾಟಗಲ್ಲಿ ಶ್ರೀರಂಗ ಮಂಡಳ ಶಿವನಗರ್ ರಾಘವೇಂದ್ರ ಕಾಲೋನಿ ಮಹೇಶ್ ನಗರ ಗುಂಪಾ ಗಾಂಧಿಗಂಜ್ ನ್ಯೂ ಕ್ರಾಂತಿ ವಿದ್ಯಾನಗರ್ ಕನ್ನಡಾಂಬೆ ಪ್ರತಾಪ್ ನಗರ ಕೀರ್ತಿ ಸೇರಿ ವಿವಿಧ ಮಂಡಳಗಳಲ್ಲಿ ಏಕದಂತನ ಮೂರ್ತಿಗಳು ಭಕ್ತರನ್ನು ತನ್ನತ್ತ ಸೆಳೆಯುತ್ತವೆ ಎಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಪಿಕ್ ಪಾಕೆಟರ ಹಾಗೂ ಚೈನಾ ಸ್ಟಾನರ್ನಂಥ ಅಹಿತಕರ ಘಟನೆ ನಡೆಯದಂತೆ ಅಧಿಕಾರಿಗಳು ನಿಗಾವಹಿಸಿದ್ದಾರೆ ಈ ಎಲ್ಲ ಗಣೇಶ್ ಮಂಡಳಕ್ಕೂ ಭದ್ರತೆ ಒದಗಿಸಲಾಗಿದೆ ಹಿರಿಯ ಅಧಿಕಾರಿಗಳು ಆಗಾಗ ನಗರದ ವಿವಿಧೆಡೆ ಸುತ್ತಾಡಿ ಸ್ಥಿತಿಗತಿ ಅವಲೋಕಿಸುತ್ತಿದ್ದಾರೆ ಹಾಟೋ ಮೇಟನ್ ಗಿಡ ಕಾಣಾ ಮೇಟು ಅಯ್ಯೋ ಕಷ್ಟದ ಜೀವ
श्री हनुमाचन गणेश मंडली वतियो गणेशन विग्रह ना प्रतिष्ठापित सुमार 42 वर्षदी अरे 1981 इत 42ने वर्षद गणेशन नव विग्रह स्थापने प्रति वर्षदे वर्षू कूड़ा बहुत विजृंभणे नम गणेशन विग्रह 18 अडी एतर ना बीदर जिले गणेश मंडली तरह ना अति विजृंभ डी जे मुखातर डोलिन मुखातर वो मेरवण तेजको ಎಲ್ಲರೂ ಶಾಂತಿ ಶಾಂತಿಗೂ ಸಮೃದ್ಧಿ ವತಿಯಿಂದ ಬೀದರ್ ಜಿಲ್ಲೆಯ ಜನತೆಗೆ ಜನತೆ ಎಲ್ಲ ಹುಡುಗರು ನಾವು ಮೆರವಣಿಗೆ ತೆಗೆದುಕೊಂಡು ಹೋಗಿ ನಾನು ಗಣೇಶನ ಇದು ಮಾಡ್ತೀನಿ ಅಂತ ಹೇಳಿ ನನ್ನ ವಿಸರ್ಜನೆ ಮಾಡ್ತೀನಿ ಪಾಟೀಲ್ ಅಂತ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಕಳೆದ 9 ವರ್ಷದಿಂದ ಗಣೇಶ ಕೂಡಿಸ್ತೀವಿ ಈ ವರ್ಷ ಚೆನ್ನಾಗಿ ಕೂಡಿಸಿದೀವಿ ಎಲ್ಲರಿಂದ ಎಲ್ಲ ಫ್ರೆಂಡ್ ಎಲ್ಲ ಯೂನಿಟಿಯಿಂದ ಆಶೀರ್ವಾದದಿಂದ ಚೆನ್ನಾಗಿ ಕೂಡಿಸಿದೀವಿ ಮುಂದೆನೂ ಈ ತರನೇ ಕೂಡಿಸ್ತೀವಿ ಕಳೆದ ವರ್ಷ 2 ವರ್ಷದಿಂದ ನಮ್ಮ ಕೋವಿಡ್ ಇತ್ತು ಕೋವಿಡ್ ಗಸ ಯಾರು ವಿಜೃಂಭಣೆಯಿಂದ ಆಚರಿಸಲಿಲ್ಲ ಈ ಸಲ ಕೋವಿಡ್ ಏನೂ ಇಲ್ಲ ಅಷ್ಟು ತಕ್ಕ ಮಟ್ಟಿಗೆ ದೇವರ ಆಶೀರ್ವಾದದಿಂದ ಎಲ್ಲ ಕಡಿಮೆ ಆಗಿದೆ ಅದಕ್ಕೆ ಸ್ವಲ್ಪ ಗ್ರ್ಯಾಂಡ್ ಮಾಡಬೇಕು ಅಂತ ಎಲ್ಲ ಮಾಡ್ತಾ ಇದೀವಿ ಗಣೇಶ ಏನಿದೆ ಐಡಲ್ ಇದೆ ಹೈದರಾಬಾದ್ನಿಂದ ತಂದಿದೀವಿ ಮತ್ತೆ ಪೆಂಡಾಲು ಚೆನ್ನಾಗಿ ಮಾಡೋಣ ಅಂತ ಸೋ ಬೀದರಲ್ಲೇ ಎಲ್ಲಕ್ಕಿಂತ ಚೆನ್ನಾಗಿ ಮಾಡಿದೀವಿ ಮತ್ತೆ ದೇವರಲ್ಲಿ ಏನು ಬೇಡ್ಕೋತೀನಿ ಅಂದ್ರೆ
ಎಲ್ಲರಿಗೆ ಚೆನ್ನಾಗಿ ಆಶೀರ್ವಾದ ಮಾಡಿ ಬೆಳೆ ರೈತರಿಗೆಲ್ಲ ಸಾಲ ಮನ್ನಾ ಎಲ್ಲ ಒಳ್ಳೆ ರೀತಿಯಿಂದ ಎಲ್ಲ ಆಗಲಿ ಅಂತ ಬೇಡ್ಕೋತಾ ಇದ್ದೀನಿ. ಮತ್ತು ಮುಂದಿನ ನಾವು ಕಳೆದ 9 ವರ್ಷದಿಂದ ಕೂಡಿಸ್ಕೋತಾ ಬಂದಿದ್ದೀವಿ ಗ್ರೌಂಡಲ್ಲಿ. ನಮ್ಮ ಎಲ್ಲ ಯೂನಿಟ್ ಇದೆ, ನಮ್ಮ ಅಧ್ಯಕ್ಷರು ಅಭಿಷೇಕ್ ಪಾಟೀಲ್ ಅಂತ, ಎಲ್ಲ ಎಲ್ಲರ ಕಡೆ ತುಂಬ ಚೆನ್ನಾಗಿ ಯೂನಿಟ್ ಇದೆ. ಮುಂದಿನ ವರ್ಷ 10ನೇ ವರ್ಷ ನಾವು ಮಾಡ್ತಾ ಇದ್ದೀವಿ, ಇದಕ್ಕಿಂತ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತೇವೆ ಇವರಲ್ಲಿ ಆಶೀರ್ವಾದ. ಇದಕ್ಕೆ ಸುಮಾರು ಬೀದರಿನ ಸುಮಾರು ಜನರು ಬಂದು ಬಹಳ ಆನಂದವನ್ನು ಪಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಈ ಮಕ್ಕಳು ಏನಿದ್ದಾರೆ ಇದಕ್ಕೆ ಅವರೇ ಇದಕ್ಕೆ ಕಾರಣ. ಯಾಕಂದರೆ ಇವರೆಲ್ಲ ಚಿಕ್ಕವರಿದ್ದರು ಆವಾಗ, ಬಾಲ ಹನುಮಾನ್ ಗಣೇಶ್ ಮಂಡಲ ಅಂತ ಹೆಸರಿಕ್ಕಿದ್ರು, ಈಗೆಲ್ಲ ಯುವ ಆಗಿದ್ದಾರೆ. ಆದರೂ ಸಹ ಈ ಸಣ್ಣ ಸಣ್ಣ ಮಕ್ಕಳ ಸಲುವಾಗಿ ಮತ್ತು ಅದೇ ಬಾಲ ಹನುಮಾನ್ ಗಣೇಶ್ ಮಂಡಲ ಅಂತ ಹೆಸರಿಕ್ಕಿದ್ದಾರೆ. ಬೆಳೆ ಹಾಳಾಗಿದೆ, ಅದಕ್ಕೆ ದೇವರಲ್ಲಿ ಪ್ರಾರ್ಥಿಸ್ತೇವೆ, ನೆನೆಯುತ್ತೇವೆ, ವಿನಾಯಕನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ರೈತರಿಗೆ ಒಂದು ಒಳ್ಳೆ ಬೆಳೆ ಆಗಲಿ, ಅವರು ಸುಖವಾಗಿರಲಿ. ಅವರು ಸುಖವಾಗಿದ್ದರೆ ನಾವೆಲ್ಲ ಸುಖವಾಗಿರ್ತೀವಿ, ದೇಶ ಸುಖವಾಗಿರುತ್ತೆ. ಅದೇ ಪ್ರಕಾರ ನಮ್ಮ ಮಕ್ಕಳಿಗೆ ಕೊರೋನಾದಿಂದ ವಿದ್ಯೆಯನ್ನು ಸ್ವಲ್ಪ ಹಿಂದೆ ಆಗಿದ್ದರು, ಅದೇ ವಿದ್ಯೆಯಲ್ಲಿ ಎಲ್ಲ ಮಕ್ಕಳು ಈ ಎಲ್ಲ ಮಕ್ಕಳಿಗೆ ವಿಘ್ನ ನಾಶಕ ಆಶೀರ್ವಾದ ನೀಡಲಿ, ಅವರು ವಿದ್ಯೆಯಲ್ಲಿ ಮುಂದೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಬುಲು ಗಜಾನ್ ಮಹಾರಾಜ್ ಕಿ ಜೈ. ಕಳೆದ 35 ವರ್ಷದಿಂದ ನಾವು ಇಲ್ಲಿ ದೇವಿ ಗ್ರೂಪ್ ಮತ್ತು ದೇವಿ ಕಾಲೋನಿಯಿಂದ ಈ ಗಣೇಶ್ ಪ್ರತಿಷ್ಠಾನ ಮಾಡ್ತಾ ಇದ್ದೀವಿ. ಕಳೆದ 2 ವರ್ಷದಿಂದ ಕೋವಿಡ್ ಇದ್ದ ಕಾರಣ ನಾವು ಇಲ್ಲಿ ಗಣೇಶ ಪ್ರತಿಷ್ಠಾನ ಮಾಡೋಕ್ಕಾಗಿಲ್ಲ. ಸೊ ಈ ವರ್ಷ ದೇವರ ಶ್ರೀ ಗಣೇಶ ವಿಘ್ನಹರ್ತ ಕೃಪೆಯಿಂದ ಈ ಕೋವಿಡನ್ನು ಮಹಾಮಾರಿ ಖತಮಾಗಿ ಈ ವರ್ಷ ಆಗ ಕಡೆಯಿಂದ ಸರ್ಕಾರ ನಿಯಮದಿಂದ ಈ ನಿಯಮ ಸಡಿಲಿಕೆ ಮಾಡಿಕೆಯಿಂದ ಈ ವರ್ಷ ನಾವು ಗಣೇಶ ಅದ್ಧೂರಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಅಲಂಕಾರವಾಗಿ ನಾವು ಒಂದು ಒಳ್ಳೆಯ ಅಲಂಕಾರ ಲೈಟಿಂಗ್ ಅದು ಎಲ್ಲ ಮಾಡಿದ್ದೀವಿ. ಒಂದು 21 ಫೀಟಿನ ಬೃಹತ್ ಆಕಾರದ ಗಣೇಶ ನಿಮ್ಮ ಹಿಂದೆ ಕಾಣಿಸ್ತಾ ಇದೆ. ಈ ಗಣೇಶನ ಧೂಲ್ಪೇಟಿಂದ ನಾವು ಇದು ಮಾಡಿ ಇಲ್ಲಿ ಪ್ರತಿಷ್ಠಾನ ಮಾಡಿದ್ದೀವಿ. ಮತ್ತು ಅದೇ ಥರ ಶ್ರೀ ವಿಘ್ನಹರ್ತ ಗಣೇಶ ಕೃಪೆಯಿಂದ ಈ ವರ್ಷ ಮಳೆ ಬೆಳೆ ಎಲ್ಲ ಸರಿಯಾಗಿ ಆಗಲಿ. ಮತ್ತು ಈ ಬಡಾವಣೆ ನಿವಾಸಿ ದೇವಿ ಗ್ರೂಪ್ ಮತ್ತು ದೇವಿ ಕಾಲ ಬಡಾ ನಿವಾಸಿಗಳು ಎಲ್ಲ ದೇವರ ಮೇಲೆ ಇವರೆಲ್ಲ ಮೇಲೆ ಕೃಪಾಗಿ ಮತ್ತು ಬೀದರ್ ಎಲ್ಲ ಜನತೆಗೆ ಎಲ್ಲ ಒಳ್ಳೇದಾಗಲಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಗಣೇಶ್ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.